ಎಲ್ರಿಗೂ ನಮಸ್ಕಾರ. ಇಂದು ನಾವು ಒಡಲಾಳ ಕೃತಿ ರಚನೆಕಾರರಾದಂತಹ ಡಾಕ್ಟರ್ ದೇವನೂರು ಮಹಾದೇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ದೇವನೂರು ಮಹಾದೇವರ ಭಾವಚಿತ್ರ ಇದು. ದೇವನೂರು ಮಹಾದೇವರವರು ಜನಿಸಿದ್ದು 1948 ಜೂನ್ 10. ಇವರು ಜನಿಸಿದ್ದು 1948 ಯಾವುದೋ ಒಂದು ಸೋಮವಾರದಂದು ಅಂತ ಹೇಳ್ತಾರೆ. ಆದರೆ ಶೈಕ್ಷಣಿಕ ಅಧ್ಯಯನದ ಒಂದು ಅಂಗವಾಗಿ ಜೂನ್ 10 ಅಂಥೇಳಿ ಶಾಲೆಯಲ್ಲಿ ದಾಖಲೀಕರಣವನ್ನು ಮಾಡಿದ್ದಾರೆ. ಇವರು ಜನಿಸಿದಂತಹ ಸ್ಥಳ ದೇವನೂರು, ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆಯಲ್ಲಿರುವಂತಹ ದೇವನೂರು ಎಂಬಂತಹ ಸ್ಥಳ. ಇವರ ತಂದೆ ನಂಜಯ್ಯ, ಇವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂಥವರು, ನಾಟಕದ ಹವ್ಯಾಸಿಯೇ ಹಾಗೂ ಉತ್ತಮ ಹಾಡುಗಾರರು ಕೂಡ ಹೌದು. ತಾಯಿ ನಂಜಮ್ಮ, ಇವರು ಸೋಬಾನೆ ಪದ, ಮಾದೇಶ್ವರನ ಹಾಡುಗಳನ್ನು ಹಾಡುತ್ತಾ ಕಾಲವನ್ನು ಕಳೆಯುವಂಥವರು ನಂಜಮ್ಮ. ಈ ನಂಜಯ್ಯ ಮತ್ತು ನಂಜಮ್ಮ ದಂಪತಿಗಳ ಪುತ್ರನಾಗಿ ದೇವನೂರು ಮಹಾದೇವರವರು ಎಂಬಂತಹ ಸ್ಥಳದಲ್ಲಿ 1948 ಜನಿಸ್ತಾರೆ. ಇವರ ಪತ್ನಿ ಸಾವಿತ್ರಿಬಾಯಿ, ಇಬ್ಬರು ಮಕ್ಕಳಿದ್ದಾರೆ, ಉಜ್ವಲ ಹಾಗೂ ಮಿತಾ ಅಂಥೇಳಿ. ಅದು ಮಿತಾ. ಇದಿಷ್ಟು ಇವರ ಒಂದು ಪ್ರಾಥಮಿಕ ಪರಿಚಯ. ಇನ್ನು ಇವರ ವಿದ್ಯಾಭ್ಯಾಸ ಹಾಗೂ ವೃತ್ತಿಯನ್ನು ನಾವು ನೋಡೋದಾದರೆ, ಇವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ನಂಜನಗೂಡು ಹಾಗೂ ಹುಣಸೂರುಗಳಲ್ಲಿ ಪೂರ್ಣಗೊಂಡಿದೆ. ಇವರ ಪದವಿ ಶಿಕ್ಷಣ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಪೂರ್ಣಗೊಂಡಿರುವಂಥದ್ದು. ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ MA ಉನ್ನತ ಪದವಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಇವರು ವೃತ್ತಿಯಲ್ಲಿ ಮೈಸೂರಿನ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ, ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ತದನಂತರ ಇವರು ಮೈಸೂರಿನ CIIL ಅಂದರೆ ಮೈಸೂರಿನ ಭಾಷಾ ಸಂಸ್ಥಾನ ಇಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಂತಹ ತಮ್ಮ ಸೇವೆಗೆ ರಾಜೀನಾಮೆಯನ್ನು ನೀಡಿ ವ್ಯವಸಾಯದಲ್ಲಿ ಸಂಪೂರ್ಣವಾಗಿ ತೊಡಗ್ತಾರೆ. ಇವರು ವ್ಯವಸಾಯದಲ್ಲಿ ತೊಡಗಿದಂತಹ ಒಂದು ಕೃಷಿ ಭೂಮಿ ಏನಿದೆ, ಆ ಕೃಷಿ ಭೂಮಿ ಬನವಾಸಿ ಅಂತ ಹೇಳಿ ಅದಕ್ಕೆ ಹೆಸರು ಕೊಡ್ತಾರೆ ಆ ಕೃಷಿ ಭೂಮಿಗೆ. ಅಲ್ಲಿ ಸಂಪೂರ್ಣವಾಗಿ ಕೃಷಿಕರಾಗಿ, ವ್ಯವಸಾಯಗಾರರಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ಅಂಥೇಳಿ. ಇನ್ನು ಮುಂದೆ ಹೇಳಿದಾಗೆ ಇವರ ಸಾಹಿತ್ಯ ಕೃತಿಗಳನ್ನು ನೋಡುವ ಮುಂಚೆ, ಇವರು ವೃತ್ತಿಯಿಂದ ಅಧ್ಯಾಪಕರು ಇರಬಹುದು, ಆದರೆ ಹವ್ಯಾಸಿಯಿಂದ ಬರಹಗಾರರು ಹೌದು. ಇವರು ಸಾಹಿತ್ಯ ಕೃತಿಗಳನ್ನು ಮಾತ್ರ ಅಲ್ಲ, ಸಾಹಿತ್ಯ ಚಳುವಳಿಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಬಂಡಾಯ ಚಳುವಳಿ ಸಂಚಾಲಕರಾಗಿ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ರಾಮ್ ಮನೋಹರ್ ಲೋಹಿಯಾ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಇಂತಹ ಸಾಧಕರ ಪ್ರಭಾವಕ್ಕೆ ಒಳಗಾಗಿರುವಂತಹ ವ್ಯಕ್ತಿ. ಅಂದರೆ ಇವರಿಬ್ಬರ ಪ್ರಭಾವ ದೇವನೂರು ಮಹಾದೇವರ ಮೇಲೆ ಬಹಳಷ್ಟಿದೆ. ಇವರು ನರಬಂಡಾಯ ಎಂಬಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ P. ಲಂಕೇಶ್ ಅವರು ಆರಂಭಿಸುವಂತಹ ಪಾಂಚಾಲಿ ಅನ್ನುವಂತಹ ಪತ್ರಿಕೆಯಲ್ಲಿ ತಮ್ಮ ಬರಹಗಳನ್ನು ಬರೆದು ಪ್ರಕಟಿಸುವತ್ತ ತಮ್ಮ ಗಮನವನ್ನು ಹರಿಸುವಂಥದ್ದು. ವಿದ್ಯಾರ್ಥಿ ದೆಸೆಯಿಂದಲೇ ಇವರಿಗೆ ಡಾಕ್ಟರ್ ಎಲ್ ಬಸವರಾಜು, GH ನಾಯಕ ಇಂತಹ ಮೇರು ಕೃತಿ ರಚನೆಕಾರರ ಅಥವಾ ಲೇಖಕರ ಮಾರ್ಗದರ್ಶನವನ್ನು ದೊರೆಯುತ್ತದೆ ಇವರಿಗೆ. ಜೊತೆಗೆ UR ಅನಂತಮೂರ್ತಿ ಅಂಥವರಂತಹ ಒಡನಾಟವು ಕೂಡ ಇವರಿಗೆ ಲಭ್ಯವಾಗುತ್ತೆ. ಜೊತೆಗೆ ಇವರ ಗೆಳೆಯರಾಗಿದ್ದವರು ಶ್ರೀಕೃಷ್ಣ ಆಲನಹಳ್ಳಿಯವರು. ಇವೆಲ್ಲದನ್ನು ನಾವು ಗಮನಿಸಿದಾಗ, ತಂದೆ ತಾಯಿಯಿಂದ ಮತ್ತು ಒಡನಾಟದಿಂದ, ಮಾರ್ಗದರ್ಶನದಿಂದ ಇವರಲ್ಲಿದ್ದಂತಹ ಒಬ್ಬ ಲೇಖಕ ಜಾಗೃತನಾದನೇನೋ ಅನ್ನುವಂಥದ್ದು. ಇನ್ನು ಇವರ ಸಾಹಿತ್ಯ ಕೃತಿಗಳನ್ನು ನೋಡೋದಾದರೆ, ಆರಂಭದಲ್ಲಿ ಕವಿತೆಯನ್ನು ರಚನೆ ಮಾಡ್ತಾ ಇದ್ದಂಥವರು ದೇವನೂರು ಮಹಾದೇವ ಅವರು. ತದನಂತರ ಕಥೆಗಳ ಬಗ್ಗೆ ಆಸಕ್ತಿ ಹೊರಳುತ್ತದೆ. ಅಂತಹ ಕಥೆಗಳು ಯಾವುದಪ್ಪ ಅಂತಂದರೆ, ಕಥಾ ಸಂಕಲನವೊಂದನ್ನು ಹೊರಗೆ ತಂದಿದ್ದಾರೆ, ಅದುವೇ ದ್ಯಾವನೂರು, ಒಂದು ಕಾದಂಬರಿ ಕುಸುಮ ಬಾಲೆ, ಅದರಲ್ಲಿ ಕಿರು ಕಾದಂಬರಿ ಒಂದನ್ನು ಬರೆದಿದ್ದಾರೆ ಒಡಲಾಳ, ಬಿಡಿ ಬರಹ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥದ್ದು, ಹಾಗೆ ಒಂದು ಅನುವಾದವನ್ನು ಮಾಡಿದ್ದಾರೆ ಗಾಂಧಿ ಮತ್ತು ಮಾವೋ, ವಯಸ್ಕರ ಶಿಕ್ಷಣದ ಸಲುವಾಗಿ ನೋಡು ಮತ್ತು ಕೂಡು ಅನ್ನುವಂಥ ಒಂದು ಕೃತಿ,
ಇವೆಲ್ಲದರ ಕೃತಿಗಳ ಬಗ್ಗೆ ವಿಮರ್ಶೆಯೊಂದನ್ನು ಪಿ ಚಂದ್ರಿಕಾ ಅವರು ಹೊರತಂದಿದ್ದಾರೆ. ಅದುವೇ ಯಾರ ಜಪ್ತಿಗೂ ಸಿಗದ ನವಿಲುಗಳು ಎಂಬಂತಹ ಹೆಸರಿನಲ್ಲಿ ಎನ್ನುವಂಥದ್ದು. ಈ ಇವರ ಏನು ಕಥೆಗಳು ಅಥವಾ ಕೃತಿಗಳಲ್ಲಿ ನಾವು ನೋಡ್ಬೋದೇ ಆದಂಥದ್ದು ಏನಪ್ಪ ವಿಶೇಷತೆ ಅಂತಂದರೆ, ಸ್ಥಳೀಯ ಭಾಷೆಯನ್ನೇ ಬಳಸಿದ್ದಾರೆ. ಜೊತೆಗೆ ಸ್ಥಳೀಯ ಭಾಷೆಯನ್ನೇ ಬಳಸಿ ಬರೆಯುವಂತಹ ಇವರ ಕಥೆಗಳು ದಲಿತ ಸಂವೇದನೆಯನ್ನು ಹೊಂದಿವೆ. ದಲಿತರನ್ನು ಪರಿಪರಿಯಾಗಿ ಕಾಡಿದ ಅಸಮಾನತೆ, ಅಸ್ಪೃಶ್ಯತೆ, ಅಪಮಾನತೆಯ ಒಂದು ನೋಟವನ್ನು ಇಲ್ಲಿ ಬಿಚ್ಚಿಡ್ತವೆ ಅಂತಲೇ ಹೇಳ್ಬೋದು ಇವರ ಕೃತಿಗಳು ಅನ್ನುವಂಥದ್ದು. ಇನ್ನು ಮುಂದುವರಿದಂತೆ ಇವರ ಕೃತಿಗಳನ್ನು ನೋಡಿ, ಕುಸುಮ ಬಾಲೆ, ದ್ಯಾವನೂರು, ಒಡಲಾಳ ಎನ್ನುವಂಥದ್ದು. ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು, ಮೊದಲನೇದಾಗಿ ಕುಸುಮ ಬಾಲೆ 1991 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಈ ಒಂದು ಕೃತಿಗೆ. ಆಗ ಇವರಿಗೆ ಸುಮಾರು 41 ವರ್ಷ ವಯಸ್ಸಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರಾದಂಥವರು. ಈ ಕುಸುಮ ಬಾಲೆ ತಳ ಸಮುದಾಯದವರ ಕತೆ ಆದರೂ ಕೂಡ ದೇವನೂರು ಮಹಾದೇವರ ಆತ್ಮಕಥೆ ಎಂದೇ ಕರೆಯಬಹುದಾದಂಥ ಒಂದು ಕೃತಿ ಕುಸುಮ ಬಾಲೆ. ಈ ಕುಸುಮ ಬಾಲೆ ಹಾಗೂ ವಡಲಾಳ ಎರಡೂ ಕೃತಿಗಳು ಕೂಡ ರಂಗ ಪ್ರಯೋಗ ಕೂಡ ಆಗಿದ್ದಾವೆ. ಅಂದರೆ ನಾಟಕಗಳಾಗಿ ಕೂಡ ರಂಗದ ಮೇಲೆ ಪ್ರಯೋಗವನ್ನು ಇವುಗಳು ಕಂಡಿವೆ ಎನ್ನುವಂಥದ್ದು. ಮುಂದೆ ಎದೆಗೆ ಬಿದ್ದ ಅಕ್ಷರ, ಏನು ಬಿಡಿ ಬರಹ ಇದೆಯೋ ಎದೆಗೆ ಬಿದ್ದ ಅಕ್ಷರ, ಇದು ವಿ ಎಂ ಇನಾಂದಾರ್ ಪ್ರಶಸ್ತಿಗೆ ಭಾಜನವಾಗಿದೆ. ಇವರ ಒಡಲಾಳ ಕಿರು ಕಾದಂಬರಿ ಇದು ಕಲ್ಕತ್ತಾದ ಭಾರತೀಯ ಪರಿಷತ್ತು ಸೃಜನಶೀಲ ಉತ್ತಮ ಕೃತಿ, ಉತ್ತಮ ಸೃಜನಶೀಲ ಕೃತಿ ಅನ್ನುವಂಥ ಒಂದು ಗೌರವಕ್ಕೆ ಇದು ಭಾಜನವಾಗಿದೆ. ಜೊತೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿಗಳು ಉಂಟು. ಇದಲ್ಲದೆ ಮತ್ತೊಂದು ವಿಶೇಷತೆ ಗಮನಿಸಬೇಕು ಇವರ ಒಂದು ವಿಷಯದಲ್ಲಿ ಅಂತಂದರೆ, ಇವರನ್ನು ಅರಸಿಕೊಂಡು ಬಂದಂತಹ ಪ್ರಶಸ್ತಿಗಳು ಹಲವು, ಅದರಲ್ಲಿ ಇವರು ಕೆಲವು ಪ್ರಶಸ್ತಿಗಳನ್ನು ಇವರೇ ತಿರಸ್ಕಾರ ಮಾಡಿರೋದು ಉಂಟು, ತಿರಸ್ಕಾರ ಮಾಡಿ ಸುದ್ದಿ ಆಗಿರೋದು ಉಂಟು. ಅಂತಹ ಪ್ರಶಸ್ತಿಗಳು ಯಾವುದಪ್ಪ ಅಂತಂದರೆ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಹಾಗೂ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ತಿರಸ್ಕರಿಸಿರೋದು ಉಂಟು. ಕಾರಣ ಏನು ಹೇಳ್ತಾರೆ ಇವರು ಇವುಗಳ ತಿರಸ್ಕಾರಕ್ಕೆ ಅಂತಂದರೆ, ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಾಗ್ತಿದೆ ಎನ್ನುವಂಥ ಒಂದು ಕಾರಣ ಕೊಡ್ತಾರೆ. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಮಾತೃಭಾಷೆಯಲ್ಲಿಯೇ ಆಗಬೇಕು ಅನ್ನುವಂಥ ಒಂದು ನಿಲುವನ್ನು ಇವರು ತಳೆದಂಥವರು. ಇದೆರಡೂ ಆಗದ ಹೊರತು ನನಗೆ ಈ ಪುರಸ್ಕಾರಗಳು ಬೇಕಿಲ್ಲ ಅಂತ ಯಾರು ಏನೇ ಅಂದುಕೊಳ್ಳಲಿ ಇವರು ತಿರಸ್ಕಾರವನ್ನು ಮಾಡಿದ್ದುಂಟು. ಹಾಗಾಗಿ ಈ ವ್ಯಕ್ತಿ ಒಬ್ಬ ಕಥೆಗಾರ, ಹೋರಾಟಗಾರ, ಶಿಕ್ಷಕ, ಕೃಷಿಕ, ಇದೆಲ್ಲದರ ಆಚೆಗೆ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯೂ ಕೂಡ ಹೌದು. ಪ್ರಖ್ಯಾತ ಬರಹಗಾರರು ಎನಿಸ್ಕೊಂಡಂಥವರ ಸಾಲಿನಲ್ಲಿ ಇವರ ಬರಹಗಳನ್ನು ಇಟ್ಟು ನೋಡಿದಾಗ ಇವರು ಬರೆದದ್ದು ಸಂಖ್ಯೆಯಿಂದ ನಮಗೆ ಕಡಿಮೆ ಅಂತ ಅನ್ನಿಸ್ಬಹುದು. ಆದರೆ ಇವರ ಬರಹಗಳು ಕರ್ನಾಟಕದ ಸಾಮಾಜಿಕ ಬದುಕಿನ ಮೇಲೆ ಮತ್ತು ಕನ್ನಡ ಸಾಹಿತ್ಯದ ಮೇಲೆ ಬಹುದೊಡ್ಡ ಪ್ರಭಾವವನ್ನೇ ಬೀರಿದ್ದಾವೆ. ಸಮಾಜವಾದಿ ಸಭೆಗಳಲ್ಲಿ, ಜಾತಿ ವಿನಾಶ ವೇದಿಕೆಗಳಲ್ಲಿ ಈ ವ್ಯಕ್ತಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು. ಇವರ ಒಂದು ನಿಲುವು ಏನಪ್ಪ ಅಂತಂದರೆ, ಈ ಬರಹಗಾರರ ಲೇಖಕರ ನಿಲುವು ಏನಪ್ಪ ಅಂತಂದರೆ, ಬರೆಯುತ್ತಾ ತನ್ನನ್ನು ತಾನು ಕಳೆದುಕೊಂಡು ಬೇರೊಬ್ಬ ವ್ಯಕ್ತಿ ಆಗಬೇಕು. ಆ ವ್ಯಕ್ತಿ ಯಾರಾದರೂ ಆಗಬಹುದು, ಆ ಮೂಲಕ ಎಲ್ಲರಂತೂ ಆಗಬಹುದು. ಬರೆಯುವ ಮೂಲಕ ನಾನು ನನ್ನ ಭಾಷೆಯನ್ನು, ಜಾತಿಯನ್ನು ಮೀರಬೇಕು ಎಂಬುದು ಅವರ ಚಿಂತನೆಯಾಗಿತ್ತು. ಮತ್ತೊಮ್ಮೆ ಹೇಳ್ತೀನಿ, ಬರಿತಾ ನನ್ನನ್ನು ನಾನು ಕಳೆದುಕೊಂಡು ಬೇರೊಬ್ಬ ವ್ಯಕ್ತಿ ಆಗಬೇಕು. ಆ ಬೇರೊಬ್ಬ ವ್ಯಕ್ತಿ ಯಾರಾದರೂ ಆಗಬಹುದು, ಆ ಮೂಲಕ ಎಲ್ಲರಂತೂ ಆಗಬಹುದು. ಬರೆಯುವ ಮೂಲಕ ನಾನು ನನ್ನ ಭಾಷೆಯನ್ನು, ಜಾತಿಯನ್ನು ಮೀರಬೇಕು ಎಂಬುದು ಅವರ ಚಿಂತನೆಯಾಗಿತ್ತು. ಇಷ್ಟಲ್ಲದೆ ಇವರು ರಾಜ್ಯ ರೈತ ಸಂಘ ಮತ್ತು ದಲಿತ ಸಂಘದ ಜೊತೆಗೆ ಸೇರಿ ಸರ್ವೋದಯ ಕರ್ನಾಟಕ ರಾಜಕೀಯ ಪಕ್ಷವೊಂದನ್ನು ಕಟ್ತಾರೆ. ಈ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಳ್ಳುವಂಥದ್ದು. ಇವರ ಎದೆಗೆ ಬಿದ್ದ ಅಕ್ಷರ ಏನಿದೆಯೋ ಒಂದು ಬಿಡಿ ಬರಹ, ಅದರ ಒಂದು ನಿಲುವು ಏನಪ್ಪ ಅಂತಂದರೆ, ಇವರು ಹೇಳುವಂಥದ್ದು
ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದಂತಹ ಬೀಜ ಎಂದಾದರೂ ಫಲವನ್ನು ಕೊಟ್ಟೇ ಕೊಡ್ತದೆ ಅನ್ನುವಂಥದ್ದು. ನೋಡಿ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಫಲವನ್ನು ಕೊಟ್ಟೇ ಕೊಡಬೇಕು, ಕೊಟ್ಟೇ ಕೊಡುತ್ತದೆ ಅನ್ನುವಂತಹ ನಿಲುವು. ಒಬ್ಬ ಸಂತನ ಹಾಗೆ ಬದುಕಿ ಸರಳವಾಗಿ ಸರಳತೆಯೇ ಜೀವನ ಎಂದು ಮೆರೆದಂತಹ ಹಾಗೆ ಬದುಕುತ್ತಿರುವಂತಹ ವ್ಯಕ್ತಿ ದೇವನೂರು ಮಹಾದೇವ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಿಷ್ಟು ದೇವನೂರು ಮಹಾದೇವರವರ ಸಂಕ್ಷಿಪ್ತ ಪರಿಚಯ. ಧನ್ಯವಾದಗಳು.